ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನೀರು ನಿಲ್ಲಿಸಿ ನೀರಾದ ರೈತರಿಗೆ ಈ ಬೋರ್ವೆಲ್ ತುಂಬಾ ಬೋರ್ವೆಲ್ ಬೇಕಾಗ್ತಿರಲಿ, ಅದೇ ರೀತಿ ಅನೇಕ ನೀರಿನ ಸಮಸ್ಯೆ ನಮ್ಮ ಕುಮಾರ್ ಭಾಗದಲ್ಲಿದೆ. ಅನೇಕ ಚೆಕ್ ಡ್ಯಾಮ್ಗಳು ಹಾಕಿದ್ದೀವಿ, ಈಗಾಗಲೇ ನಾವು ಮುಸ್ಕಟ್ಟೆ ಚೆಕ್ ಡ್ಯಾಮ್ ಮಾಡಿದ್ವಿ, ಗೆನಕಳೆ ಚೆಕ್ ಡ್ಯಾಮ್ ಮಾಡಿದ್ವಿ, ಅದೇ ರೀತಿ ಇಲ್ಲಿರೋಂಥ ಕುಮಾರ್ ಪಟ್ಟಣದ ಚೆಕ್ ಡ್ಯಾಮು, ಹಿಂಗೆ ಅನೇಕ ನೀರು ಅಂದರೆ ನೀರು ನಿಂದ್ರಿಸೋದ್ರಿಂದ ಇಲ್ಲಿರೋಂಥ ರೈತರಿಗೆ ಬೋರ್ವೆಲ್ ಪಿಕಪ್ಗಳು ಆಗ್ತವೆ. ಅದೇ ರೀತಿ ಇಲ್ಲಿ ಒಂಥರ ಪ್ರವಾಸಿ ತಾಣ ಇದ್ದಂಗೆ ಐತಿ, ಇಲ್ಲೆಲ್ಲ ಪೂರ ಸುತ್ತಲೂ ಗುಡ್ಡಗಾಡಿದೆ. ಈ ನಿಟ್ಟಿನಲ್ಲಿ ಇವತ್ತೇ ಒಂದು ಕೋಟ್ ರೂಪಾಯಿ ಚೆಕ್ ಡ್ಯಾಮ್ ಮಾಡ್ತಿದ್ವಿ, ಮುಂದೆ ಬರೋಂಥ ದಿನಗಳಲ್ಲಿ ಇನ್ನು 1 ಕೋಟಿ ಇರಲಿ, 2 ಕೋಟಿ ರೂಪಾಯಿ ಇನ್ನು ಅನುದಾನ ಬಿಡುಗಡೆ ಮಾಡಿ ಕುರುವಾಡ ಜನತೆ ಒಂದು ಪಿಕ್ನಿಕ್ ಸ್ಪಾಟ್ ಏನಿದೆ ಒಂಥರ ಪಾರ್ಕ್ ಟೈಪ್ ಇದು ಮಾಡಿ ಟ್ರೀ ಪಾರ್ಕ್ಗಳಿಂದ ಒಂದು 2 ಕೋಟಿ ರೂಪಾಯಿ, ಈಗ ನಬಾರ್ಡಿಂದ 1 ಕೋಟಿ ರೂಪಾಯಿ, ಟೋಟಲ್ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಚೆಕ್ ಡ್ಯಾಮ್ ಮಾಡಿ ಇಲ್ಲಿ ಒಂದಂಥ ಜನಗಳಿಗೆ ಪಿಕ್ನಿಕ್ ಸ್ಪಾಟ್ ಆಗಬೇಕು, ರೈತರಿಗೆ ಅನುಕೂಲ ಆಗಬೇಕು, ಎಲ್ಲ ಒಂದು ಪ್ರವಾಸಿ ತಾಣ ಕೂಡ ಆಗಬೇಕು. ಈ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಈಗಾಗಲೇ ನಮ್ಮ ಕುರುಗೋಡು ಸಾಕಷ್ಟು ಡೆವಲಪ್ಮೆಂಟ್ ಆಗ್ತಿದೆ. ಇವಾಗಲೇ ನಾವು ಅಯ್ಯಪ್ಪ ಸ್ವಾಮಿ ಗುಡಿಯಲ್ಲಿ ಸಹ ಮಿನಿ ವಿಧಾನಸೌಧವರೆಗೆ ಡಬಲ್ ರೋಡು, ಅದೇ ಸ್ಟ್ರೀಟ್ ಲೈಟ್ಗಳು, ಅದೇ ರೀತಿ ಗೆಣಕಾಲ್ ರೋಡು, ಉಷ್ಟಕ್ಕೆ ರೋಡು, ಬಾಂದಟ್ಟಿ ರೋಡು, ಈ ಮತ್ತು ಅದೇ ರೀತಿ ಗೆಣಕಾಲ್ ಬೈಪಾಸು, ಕುರುಗೋಡಿಗೆ ಸಂಬಂಧಪಟ್ಟಂಗೆ ಸಿಟಿಗೆ ಸಂಬಂಧಪಟ್ಟಂಗೆ ಎಲ್ಲ ರಸ್ತೆ ಅಭಿವೃದ್ಧಿಗಳು, ಅದೇ ರೀತಿ ಏನು ನಮಗೆ ಒಳ ಅಂದರೆ ಕುಡಿಯ ನೀರಿಗೆ ಆದ್ಯತೆ, ಅದೇ ರೀತಿ ಪಾರ್ಕು, ಮುಂದೆ ಬರೋಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಕುರುಗೋಡನ್ನ ಇವತ್ತೇನು ಬಳ್ಳಾರಿ ಜಿಲ್ಲೆ ಇತ್ತು, ವಿಜಯನಗರ ಏನು ಹಂಪಿ ಉತ್ಸವ ಆಗ್ತಿತ್ತು, ಅದೇ ರೀತಿ ನಮಗೆ ಬಳ್ಳಾರಿ ಜಿಲ್ಲೆ, ಇವಾಗ ಏನು ವಿಜಯನಗರ ಜಿಲ್ಲೆ ಸಪ್ರೇಟ್ ಆಯಿತು, ಇವಾಗ ನಮಗೇನು ಬಳ್ಳಾರಿ ಜಿಲ್ಲೆ ಐತಲ್ಲ, ಇದು ಕುರುಗೋಡು ಐತಿಹಾಸಿಕ ಸ್ಥಳ, ನಮಗೆ ಕುರುಗೋಡು ಉತ್ಸವ ಬಳ್ಳಾರಿ ಜಿಲ್ಲೆಯಿಂದ ಕುರುಗೋಡು ಉತ್ಸವ ಮಾಡೋಕೆ ಮುಂದೆ ಬರೋಂಥ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ನಾವು ಮಾಡ್ಕೊಂತಂದು ಹೇಳಕ್ಕೆ ನಾವು ಇಷ್ಟಪಡ್ತೇವೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.